ಈ ಮಗು ಅವನಿ ಸೂರಜ್ ಮೋಹನ್ ರಾವ್ ಅಂತ, ಇವರು ಮೂಲತಃ ಉಡುಪಿಯವರು, ಇಲ್ಲಿ ನೆಲೆಸಿದ್ದಾರೆ. ಇವರು ಈ ಹುಡುಗಿ ನಮ್ಮ ನೇವಲಿನ ಚಿಲ್ಡ್ರನ್ ಸ್ಕೂಲ್ನಲ್ಲಿ 2ನೇ ತರಗತಿ ಸ್ಟಡಿ ಮಾಡ್ತಾಯಿದ್ದಾಳೆ. ಮೊನ್ನೆ ಪುಣಾದಲ್ಲಿ ನಡೆದಂಥ ರಾಷ್ಟ್ರೀಯ ಕಿಕ್ ಬಾಕ್ಸ್ ಇದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಮತ್ತು ಜಿಲ್ಲೆಗೆ ಹೆಸರನ್ನು ತಂದಿದ್ದಾಳೆ. ಅದರ ಜೊತೆಗೆ ಅಂತಾರಾಷ್ಟ್ರ ಮಟ್ಟದ ಒಂದು ಕಿಕ್ ಬಾಕ್ಸ್ ಪಂದ್ಯಾವಳಿಗೂ ಆಯ್ಕೆಯಾಗಿದ್ದಾಳೆ. ಈ ಪಂದ್ಯಾವಳಿ ಯುರೋಪಿನ ಹಂಗೇರಿಯಲ್ಲಿ ನಡೆಯಲಿದೆ. ಭಾಳ ಖುಷಿಯಾಗುತ್ತೆ, ಯಾಕೆ ಹೇಳಿದ್ರೆ ಇವು ಎಲ್ಲಿ ಮುತ್ತು ಇದೆ ಅನ್ನೋದೇ ಹುಡುಕು ತೆಗೆಯೋದಕ್ಕೆ ಭಾಳ ಕಷ್ಟ. ಅಂಥ ಇದರಲ್ಲಿ ಅಪೂರ್ವದಲ್ಲಿ ಅಪೂರ್ವ ಅವನಿ ಅನ್ನೋದಕ್ಕೆ ಇದು ಒಂದು ಉತ್ತಮ ಒಂದು ಉದಾಹರಣೆ. ಅವಳಿಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಸಿಗಬೇಕಾಗಿದೆ. ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಇವರಿಗೆ ಹೆಲ್ಪ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಈ ಪಂದ್ಯಾವಳಿಯು ಅಂತಾರಾಷ್ಟ್ರೀಯ ಮಟ್ಟದ್ದು ಯುರೋಪ್ನಲ್ಲಿ ಹಂಗೇರಿಯಲ್ಲಿ ನಡೀತಾ ಇದೆ. ಇದು ಆಗಸ್ಟ್ ತಿಂಗಳಲ್ಲಿ ಇದು ನಡೆಸ್ತಾ ಇದ್ದಾರೆ. ಅದಕ್ಕೆ ಈ ಮಗುಗೆ ಮೋಸ್ಟ್ಲಿ ನನಗೆ ಒಂದು 2 ಲಕ್ಷದ ಒಂದು ಇದು ಇರಬೇಕು ಅನ್ನಿಸ್ತದೆ. ಅಷ್ಟೊಂದು ಹಾಕಿ ಅವರು ಮೊತ್ತವನ್ನು ಹಾಕಿ ಕಳಿಸುವಂಥ ಒಂದು ಧೈರ್ಯ ಅವ್ರ ಪೇರೆಂಟ್ಸ್ಗೆ ಇದೇನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ಟು ಏನೇ ಆಗಲಿ ನಾನು ನನ್ನ ಕ್ರೀಡಾಪಟುಗಳಲ್ಲಿ ಕ್ರೀಡಾ ಪ್ರೋತ್ಸಾಹ ಮಾಡುವಂಥವರಲ್ಲಿ ನಾನು ಬೇಡ್ಕೊಳ್ಳೋದು ಅಂದರೆ ಈ ಮಗುಗೆ ಎಲ್ಲಾದರೂ ಹೆಲ್ಪ್ ಮಾಡಿಕೊಡಿ ಅಂತ ನಾನು ಕೇಳ್ಕೊಂಡು